ಅಮಿತ್ ಶಾ ಅವ್ರು ಬರಲಿಲ್ವಾ ಬಂದುಬಿಟ್ಟು ಖುದ್ದಾಗಿ ಬಂದು ಎಲ್ಲ ನೆರೆಪೀಡಿತ ಪ್ರದೇಶಗಳನ್ನು ಏನು ವೈಮಾನಿಕ ಸಮೀಕ್ಷೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ ಅದು ನಿಮಗೆ ಮುಖ್ಯವಾಗಲಿಲ್ಲ ಹಾಗಾದರೆ ಇವತ್ತು ರಾಜ್ಯಾದ್ಯಂತ ಎರಡು ಲಕ್ಷದ ಮೂವತ್ತೈದು ಸಾವಿರ ಮನೆಗಳು ಅವುಗಳಿಗೆ ಹಾನಿಯಾಗಿದೆ ಇವತ್ತು ಯಾ ನೀವು ಇಡೀ ರಾಜ್ಯಾದ್ಯಂತ ಹೋಗಿ ನೀವು ಯಾರ ಮನೆಗೆ ನೀರು ನುಗ್ಗಿದೆಯೋ ಅವರಿಗೆ ಹತ್ತು ಸಾವಿರ ರೂಪಾಯಿ ಅಂದರೆ ಮೋದಿ ಸರ್ಕಾರದಿಂದ ಮೂರು ಸಾವಿರದ ಎಂಟುನೂರು ಯಡಿಯೂರಪ್ಪನವರ ಸರ್ಕಾರದಿಂದ ಆರು ಸಾವಿರದ ಇನ್ನೂರು ರೂಪಾಯಿ ಹತ್ತು ಸಾವಿರ ರೂಪಾಯಿ ಬಂದಿಲ್ಲ ಇದ್ದಿದ್ದನ್ನು ನಾನು ಮಾಧ್ಯಮದವರು ಕೇಳ್ಕೊಳ್ತೀನಿ ಯಾರು ಮನೆಗೆ ಬಂದಿಲ್ಲ ಅಂತ ಹೇಳಿ ಖುದ್ದಾಗಿ ಬಂದು ನಿಂತ್ಕೊಂಡು ನಾವೇ ಕೊಡಿಸ್ತೀವಿ ಇನ್ನು ಯಾರು ಮನೆಗೆ ಹಾನಿಯಾಗಿದೆ ಅವ್ರಿಗೆ ತಕ್ಷಣಕ್ಕೆ ಎನ್ ಡಿ ಆರ್ ಎಫಲ್ಲಿ ತೊಂಬತ್ತೈದು ಸಾವಿರ ರೂಪಾಯಿವರೆಗೂ ಕೊಡೋಕ್ಕೆ ಅನುದಾನ ಇದೆ ನಾವು ಧಾರಾಳವಾಗಿ ಅದ್ರ ಬಗ್ಗೆ ನೀವು ಏನು ಅಸೆಸ್ ಮಾಡಿಬಿಟ್ಟು ಕೊಡಬೇಕು ಅಂತ ಹೇಳಿದ್ದು ನೀವು ಇಲ್ಲೇ ಹುಣಸೂರಿಗೆ ಹೋಗಿ ಪ್ರಿಯಾಪಟ್ಣಕ್ಕೆ ಹೋಗಿ ಕೊಡಗಿಗೆ ಹೋಗಿ ಯಾರ ಮನೆಗಾರು ಬಂದಿಲ್ಲ ಅಂತ ಹೇಳಿಬಿಡ್ಲಿ ನೋಡೋಣ ಇಡೀ ರಾಜ್ಯಾದ್ಯಂತ ಅದನ್ನು ಕೊಟ್ಟಿದ್ದೀವಿ ಸುಮ್ಮನೆ ಮೋದಿಯವ್ರ ಬಗ್ಗೆ ಬೆರಳು ತೋರಿಸೋ ಆಗತ್ತೆ ಇಲ್ಲ ಮೋದಿಯವರು ಏನು ಕರ್ನಾಟಕದ ಬಗ್ಗೆ ಭಾಳ ಪ್ರೀತಿಯನ್ನು ಇಟ್ಕೊಂಡು ಏನೇನು ಅನುದಾನ ಅನುದಾನ ಕೊಡಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ ಇನ್ನೂ ಏನು ಎನ್ ಡಿ ಆರ್ ಎಫ್ ಅಲ್ಲಿ ನೆರೆಗೆ ಸಂಬಂಧಪಟ್ಟಂತೆ ಅನುದಾನ ಬಿಡುಗಡೆ ಆಗಬೇಕಾಗಿದೆ ಅದಕ್ಕೆ ಟೀಮ್ ಬಂದು ಅಸೆಸ್ ಮಾಡ್ಕೊಂಡು ಹೋಗಿದ್ದಾರೆ ಸುಮ್ಮನೆ ಏನಾಗಿದೆ ಅಂತಂದರೆ ಯ ಎಲ್ಲ ಬಿ ಜೆ ಪಿ ಸಂಸದನೂ ಬೈದು ಬೈ ಸಾಕಾಯಿತು ಈಗ ಮೋದಿಯವ್ರನ್ನೇ ಬೈಯಕ್ಕೆ ಶುರು ಮಾಡಿದ್ದಾರೆ ಈ ಇದರದ್ದೊಂದು ಪ್ರಯತ್ನಕ್ಕೆ ಕೈ ಹಾಕ್ದೇ ಇರೋವಂಥದ್ದು ಒಳ್ಳೆಯದು ಇದೊಂಥರ ಆಕಾಶ ನೋಡಿಕೊಂಡು ಉಳಿದಂಗೆ ಆಗುತ್ತೆ ಅದು ಅವ್ರ ಮುಖಕ್ಕೆ ಬಂದು ಬೀಳುತ್ತೆ ಅಂತ ನನ್ನ ಭಾವನೆ